ಸರಿಗ ಘಟನೆ ಆಗಿ 5 ದಿನ ಆಯ್ತು ಸರ್, ಇದುವರೆಗೂ ಏನು ಕಾರಣ ಘಟನೆಗೆ ಅನ್ನೋ ಗೊತ್ತಾಗ್ತಿಲ್ಲ. ತಾವ್ ಏನ್ ಅನಾಲಿಸಿಸ್ ಮಾಡ್ತೀರಿ ಸರ್, ಏನ್ ಮಾಹಿತಿ ಇರೋ ಪ್ರಕಾರ ಘಟನೆ ಏನ್ ಕಾರಣ ಅಂತ ಹೇಳ್ತೀರಿ? ಅಲ್ಲಿ ಸ್ಥಳ ವೀಕ್ಷಣೆ ಮಾಡಿ ಅಲ್ಲಿ ಜನರ ಜೊತೆ ಮಾತಾಡಿದಾಗ ಇದೆಲ್ಲ ಒಂದ್ ಕಡೆ ಪ್ರಚೋದನೆಯನ್ನು ಮಾಡಲಿಕ್ಕೆ, ತಮ್ಮ ಶಕ್ತಿಯ ಪ್ರದರ್ಶನವನ್ನು ಮಾಡಲಿಕ್ಕೆ ಮುಸ್ಲಿಂ ಸಮುದಾಯದವರು ಈ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಅಲ್ಲಿರುವಂತ ಜನ ನೇರವಾಗಿ ಆಪಾದನೆಯನ್ನು ಮಾಡ್ತಿದ್ದಾರೆ. ಹಾಗಾಗಿ ಇವತ್ತು ಇಲ್ಲಿ ಅಮಾಯಕ ಜನರನ್ನ ಯಾವ ಒಂದು ಪ್ರಚೋದನೆ ಇಲ್ಲದೆ ಏಕಾಏಕಿ ಅವರ ಮೇಲೆ ದಾಳಿ ಮಾಡಿರುವಂಥದ್ದು, ಹಲ್ಲೆ ಮಾಡಿರುವಂಥದ್ದು, ಕಲ್ಲು ತೂರಾಟ ಮಾಡಿರುವಂಥದ್ದು ನಿಜಕ್ಕೂ ಖಂಡನೀಯ. ಮತ್ತು ಅಮಾಯಕ ಹಿಂದೂ ವ್ಯಕ್ತಿಗಳ ಮೇಲೆ ಸುಳ್ಳು ಕೇಸ್ಗಳನ್ನು ಹಾಕಿ ಯಾರ ಮೇಲೂ ಹಲ್ಲೆಯನ್ನು ಮಾಡದ ವ್ಯಕ್ತಿಗಳ ಮೇಲೂ ಕೇಸನ್ನು ದಾಖಲು ಮಾಡ್ತಿರುವಂಥದ್ದು ನಿಜಕ್ಕೂ ಖಂಡನೀಯ. ಅವರ ಮೇಲೆ ಇಮಿಡಿಯೇಟ್ ಆಗಿ ಏನು ಹಿಂದೂಕ ವ್ಯಕ್ತಿಗಳ ನಾಗರಿಕರ ಮೇಲೆ ಕೇಸನ್ನು ದಾಖಲು ಮಾಡಿದ್ರು ತಕ್ಷಣ ಹಿಂದೆ ಪಡೆಯುವಂಥದ್ದು ಆಗ್ಬೇಕು. ಸರ್, ಇನ್ನೊಂದು ಪ್ರಮುಖ ವಿಚಾರ ಅಂತಂತಂದ್ರೆ ಈ ಔರಂಗಜೇಬನ ಕಟೌಟ್ ಅಖಂಡ ಭಾರತದ ಹಸಿರು ಬಣ್ಣ ಬೆಳೆದಿರುವಂಥದ್ದು, ಏನ್ ಸಂದೇಶ ಕೊಡಕ್ ಹೋಗ್ತಾ ಇದ್ರೆ ಟಿಪ್ಪುವಿನ ಮೂಲಕ ಅಲ್ಲಿ ಸೈನಿಕರನ್ನು ಕೊಲ್ಲುವಂತ ದೃಶ್ಯ ಏನ್ ಸರ್, ಏನ್ ಸಂದೇಶ ಕೊಡಕ್ ಹೋಗ್ತಾ ಇದ್ರ? ಈ ದಾಳಿಕೋರರು ಏನು ಇತಿಹಾಸದಲ್ಲಿ ಬಂದಂತ ಈ ದಾಳಿಕೋರರು ನರ ಹಂತಕರು, ಇವರ ಒಂದು ಮುಸಲ್ಮಾನ್ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡ್ತೀನಿ ಅನ್ನೋಂತ ಒಂದು ಗಟ್ಟಿಯಾಗಿ ಸಂದೇಶವನ್ನ ಬರವಣಿಗೆನ ಹಾಕೋ ಮೂಲಕ ಅಖಂಡ ಭಾರತಕ್ಕೆ ಹಸಿರು ಬಣ್ಣ ತುಂಬಿಸುವಂತ ಮಾಡೋ ಮೂಲಕ ಇಲ್ಲೆಲ್ಲ ಒಂದ್ ಕಡೆ ಮತ್ತೊಮ್ಮೆ ಇತಿಹಾಸ ಪುನರ್ ಕಳಿಸ್ತೀವಿ, ನಿರ್ಮಾಣ ಮಾಡ್ತೀವಿ, ಇತಿಹಾಸ ಪುನರ್ ನಿರ್ಮಾಣ ಮಾಡ್ತೀವಿ ಅನ್ನೋಂತ ಸಂದೇಶವನ್ನು ಕೊಡುವಂತ ನಿಜಕ್ಕೂ ಪ್ರಚೋದನೆ ಆಗಿರುವಂಥದ್ದು ಆ ಒಂದು ಉದ್ದೇಶದಿಂದಲೇ ಆ ಪ್ರಚೋದನೆ. ಮತ್ತು ಪೂರ್ವಯೋಜಿತವಾಗಿ ಈಗೇನು ಮಧ್ಯಕ್ಷ ಹೇಳಿದಾಗ ಇದು ಪೂರ್ವಯೋಜಿತವಾಗಿದೆ. ಈ ಒಂದು ಶಕ್ತಿಯ ಪ್ರದರ್ಶನ ಭಯದ ವಾತಾವರಣ ನಿರ್ಮಾಣ ಮಾಡಿ ಎಲ್ಲ ಒಂದ್ ಕಡೆ ಈ ಒಂದು ಜಿಹಾದಿ ಮನಸ್ಥಿತಿಯಲ್ಲಿ ಇರೋದಾರೆ. ಆ ಜಿಹಾದಿ ಮನಸ್ಥಿತಿಯಲ್ಲಿ ಕಾಫಿರರು ಯಾರು ಕಾಫಿರರುಗಳು ಇವತ್ತು ಮುಸಲ್ಮಾನ್ ಇಸ್ಲಾಂ ಧರ್ಮವನ್ನ ಪಾಲನೆ ಮಾಡ್ತಿಲ್ಲ ಅಂತ ಜನಕ್ಕೆ ಎಲ್ಲ ಒಂದ್ ಕಡೆ ಭಯದ ವಾತಾವರಣ ನಿರ್ಮಾಣ ಮಾಡಬೇಕು ಅನ್ನೋಂತ ಈ ಕೆಲವು ವ್ಯಕ್ತಿಗಳ ದುರುದ್ದೇಶಗಳು ಕೆಲವು ವ್ಯಕ್ತಿಗಳು ಮಾಡ್ತಿರುವಂಥದ್ದು ಈ ಕೆಲವು ವ್ಯಕ್ತಿಗಳನ್ನ, ಯಾಕೆಂದ್ರೆ ಸೌಹಾರ್ದಯುತವಾಗಿ ಜನ ಬದುಕಬೇಕು ಅಂತ ಇರ್ತಾರೆ, ಈ ಕೆಲವು ವ್ಯಕ್ತಿಗಳನ್ನ ಬಂಧನ ಮಾಡಲಿಕ್ಕೆ ತಕ್ಷಣ ಕ್ರಮ ವಹಿಸುವಂತ ಕೆಲಸ ಇವತ್ತು ಸರ್ಕಾರ ಮಾಡಬೇಕು. ಆಗ ಶಾಂತಿ ನೆಲೆಸಲಿಕ್ಕೆ ಇಂಥದ್ದು ಯಾವುದೇ ಸ್ಥಿತಿಗಳು ಇಂಥ ಘಟನೆಗಳು ಇನ್ನೊಮ್ಮೆ ಆಗದ ರೀತಿಯಲ್ಲಿ ಆಗ್ಲಿಕ್ಕೆ ಕ್ರಮವನ್ನು ವಹಿಸ್ಬೇಕು. ಇನ್ನೊಂದು ಲಾಸ್ಟ್ ಅಂತಂದ್ರೆ ಈ ಹಳೆ ಹುಬ್ಳಿ ಕೇಸಲ್ಲಿ ಹುಬ್ಬಳ್ಳಿಯಲ್ಲಿ ಒಂದು ಪ್ರಕರಣಗಳನ್ನ ಹಿಂಪಡೆಯೋಕೆ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಸರ್, ಇದು ಎಷ್ಟರ ಮಟ್ಟಿಗೆ ಸರಿ ಅಂತ? ಈಗಾಗಲೇ ಅವ್ರ ಮೇಲೆ ಚಾರ್ಜ್ ಶೀಟ್ ಆಗ್ಲಿಕ್ಕೆ ಸಾಕ್ಷಿ ಆಧಾರಿತವಾಗಿ ಇನ್ವೆಸ್ಟಿಗೇಷನ್ ಆಗಿ ಮುಂದುವರೆದ ಭಾಗವಾಗಿದೆ. ಈಗ ಸರ್ಕಾರ ಹಸ್ತಕ್ಷೇಪ ಮಾಡೋದು ಅಷ್ಟು ಸೂಕ್ತ ಅಲ್ಲ. ಈ ರೀತಿ ಅಧಿಕಾರ ದುರ್ಬಳಕೆ ಮಾಡೋದಲ್ಲ, ಓಲೈಸ್ಕೊಳ್ಳೋದು. ಸಿದ್ದರಾಮಯ್ಯನವ್ರಿಗೆ ಶಿವಕುಮಾರ್ ಅವ್ರಿಗೆ ಕಾಂಪಿಟೇಷನ್ ಇದೆ. ನಾನು ಮುಸ್ಲಿಂ ಚಾಂಪಿಯನ್, ನಾನು ಮುಸ್ಲಿಂ ಚಾಂಪಿಯನ್ ಅನ್ನುವಂಥದ್ದು ಈ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಕಾಂಪಿಟೇಷನ್ ಈ ಪರಿಸ್ಥಿತಿ ನಿರ್ಮಾಣ ಮಾಡ್ತದೆ.